ನಮಸ್ಕಾರ. ವಿಶೇಷ ಸಂಚಿಕೆಗೆ ನಾನಿವತ್ತು ತಮ್ಮೊಂದಿಗೆ ಬಂದಿದ್ದೇನೆ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ದೇಶಾದ್ಯಂತ ಅದರಲ್ಲೂ ಉತ್ತರ ಭಾರತದ ಕೆಲವು ಭಾಗಗಳಿಂದ ದಕ್ಷಿಣ ಭಾರತದವರೆಗೂ ನಮ್ಮ ದೇಶದಲ್ಲಿ ಪ್ರಳಯಾಂತಕ ಘಟನೆಗಳು, ಪ್ರಳಯಾಂತಕ ನೈಸರ್ಗಿಕ ಘಟನೆಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಒಂದೆರಡು ದಿನಗಳಲ್ಲಿ ಈ ಕೇರಳ ರಾಜ್ಯದ ದೇವರನಾಡಿನಲ್ಲಿ ವೈನಾಡ್ ಒಂದು ಲ್ಯಾಂಡ್ ಸ್ಲೈಡ್, ಜೊತೆಗೆ ಈ ಶಿರಾಲಿ ಘಾಟದಲ್ಲಿ ಕೂಡ ಒಂದು ಲ್ಯಾಂಡ್ ಸ್ಲೈಡ್ ಇದೆ. ಈ ಎಲ್ಲ ಘಟನೆಗಳನ್ನು ನೋಡಿದರೆ ಈ ಒಂದು ಪೃಥ್ವಿಯ ಅಂತ್ಯ ಆಗ್ತಾ ಇದೆ ಅನ್ನುವಂಥ ಭಾವನೆ ಎಲ್ಲರಿಗೂ ಮೂಡುತ್ತದೆ. ಈಗಾಗಲೇ ನಮ್ಮ ಅನೇಕ ವಿಜ್ಞಾನಿಗಳು ಕೂಡ ಇನ್ನು 5 ವರ್ಷಗಳಲ್ಲಿ ಈ ಪೃಥ್ವಿಯ ಒಂದು ಅಂತ್ಯ ಆಗತ್ತೆ ಅನ್ನುವಂಥ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಒಂದು ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗ್ತಾ ಇದೆ, ಫ್ಲಡ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಅಂದರೆ ಈ ಕಾಶ್ಮೀರದ ಭಾಗದಲ್ಲಿ ನಿನ್ನೆಯಿಂದ ಉಷ್ಣದ ಒಂದು ಹೀಟ್ ವೇವ್ ಅಂತ ಹೇಳ್ತೇವೆ, ಹೀಟ್ ವೇವ್ ಇಡೀ ದೇಶ ಕಾಶ್ಮೀರ ಭಾಗದಲ್ಲಿ ನಡೀತಾ ಇದೆ. ಈ ಒಂದು ಹೀಟ್ ವೇವ್ದ ಕಾರಣದಿಂದಾಗಿ ಸುಮಾರು 30ಕ್ಕೂ ಅಧಿಕ ವಿಮಾನಗಳ ಸೇವೆಗಳನ್ನು ಕೂಡ ರದ್ದು ಮಾಡಲಾಗಿದೆ. ಇದೆಂಥ ಒಂದು ನಿಸರ್ಗದ ಒಂದು ನಮ್ಮ ಮೇಲೆ ಈ ನಿಸರ್ಗದ ಒಂದು ಕೋಪ ಇನ್ನೂ ಶಮನವಾಗಿಲ್ಲ ಅನ್ನುವಂಥ ಒಂದು ನಿದರ್ಶನವನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ವೀಕ್ಷಕರೇ, ಇಂದು ಕೆಲವೊಂದು ಸುದ್ದಿಗಳ ಒಂದು ಮಹತ್ವದ ಸುದ್ದಿಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹೊಸದಲ್ಲಿ ಎಐಸಿಸಿ ಒಂದು ಕಚೇರಿಯಲ್ಲಿ ವೈನಾಡ್ನಲ್ಲಿ ನಡೆದಂಥ ಒಂದು ಲ್ಯಾಂಡ್ ಸ್ಲೈಡ್ನಲ್ಲಿ ಮೃತಪಟ್ಟಂತಹ ಜನರಿಗಾಗಿ ಶೋಕ ದಿನಾಚರಣೆ ಅಂದರೆ ಒಂದು ಮೌನಾಚರಣೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಇನ್ನೂ ಅನೇಕ ಪ್ರಮುಖ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ಮೌನಾಚರಣೆಯಲ್ಲಿ ಭಾಗವಹಿಸಿ ಆ ಜನರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಸಂದೇಶಕ್ಕಾಗಿ ಇವತ್ತು ಮೌನಾಚರಣೆಯನ್ನು ಹೊಸದಲ್ಲಿಯ ಎಐಸಿಸಿ ಕಚೇರಿಯಲ್ಲಿ ಮಾಡಿದ್ದಾರೆ. ನಾವು ಕೂಡ ಈ ನೈಸರ್ಗಿಕ ಒಂದು ವಿಕೋಪಕ್ಕೆ ತುತ್ತಾಗಿರುವಂಥ ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅವರ ಒಂದು ಅವರ ಆತ್ಮಶಾಂತಿಗಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಾವು ಕೂಡ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡಿ. ಇದು ಎರಡನೇದು ಘಟನೆ ಹೇಳಬೇಕಂದ್ರೆ ಮಲ್ಲಿಕಾರ್ಜುನ ಅವರು ವಿಶೇಷವಾಗಿ ತಾವು ತಮಗೆಲ್ಲ ಗೊತ್ತಿರುವ ಹಾಗೆ ಮಲ್ಲಿಕಾರ್ಜುನ ಅವರು ಯಾವಾಗಲೂ ಇಟ್ಸ್ ಎ ರ್ಯಾಡಿಕಲ್ ಮ್ಯಾನ್. ಅವರು ಯಾವಾಗಲೂ ಒಂಥರ ಏನಪ್ಪ ಅಂದರೆ ರೌದ್ರಾವತಾರದಲ್ಲಿರುವಂಥ ವ್ಯಕ್ತಿ. ಬಟ್ ಯಾಕೋ ಗೊತ್ತಿಲ್ಲ, ಇವತ್ತು ರಾಜ್ಯಸಭೆಯಲ್ಲಿ ಒಂದು ಇಮೋಷನಲ್ ಮೊಮೆಂಟ್ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಡೆದಿದೆ. ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಪ್ರಥಮ ಬಾರಿಗೆ ನಾನು ಇಷ್ಟೊಂದು ವರ್ಷದಲ್ಲಿ ನಾನು ಅವರ ರೌದ್ರಾವತಾರವನ್ನೇ ನೋಡಿದ್ದೆ. ಬಟ್ ಇವತ್ತು ಅವರ ಒಂದು ಇಮೋಷನಲ್ ಸೈಡ್, ದ ಅನದರ್ ಸೈಡ್ ಆಫ್ ದಿಸ್ ಫೇಸ್ ನಮಗೆ ನೋಡಲಿಕ್ಕೆ ಸಿಕ್ಕಿ. ಅವರು ಫುಲ್ ಇಮೋಷನಲ್ ಆಗಿದ್ದರು. ಯಾರೋ ತಿವಾರಿ ಅನ್ನುವಂಥ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಏನೋ ಒಂದು ತೀಕ್ಷ್ಣವಾದಂಥ ಮಲ್ಲಿಕಾರ್ಜುನ್ ಅಂದರೆ ಚಪ್ಪಲ್ಲು ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ದಕ್ಕಾಗಿ ತುಂಬ ಇಮೋಷನಲ್ ಆಗುತ್ತೆ. ಆ ಒಂದು ಇಮೋಷನಲ್ ಘಟನೆಯನ್ನು ಕೂಡ ವಿಡಿಯೋನು ಕೂಡ ಈ ಸಂದರ್ಭದಲ್ಲಿ ನಮಗೆ ಆಗ್ತೇವೆ. ಯಾ ತಕ್ ಜೊ ಪಹುಚನೆ ಕಾ ಅಬ್ ಜೊ ಹುವಾ ಹೈ ಉನ್ಕೆ ಆಶೀರ್ವಾದ ಸೇ ಹಿ ಹುವಾ ಹೈ ವೋ ಅಟ್ ದ ಏಜ್ ಆಫ್ 85 ಗುಜರ್ ಗಯೆ. ಸರ್, ಮೈ ಚಾಹತಾ ಹೂಂ 95 ಸೇ ಭಿ ಆಗೇ ಭಿ ಜಾಯೆ ಆಪ್, ಕಹೀಂ ಗಲತ್ ನಹೀಂ ನಿಕಲಾ. ಮೈ ನೋ ಕಹೋ ಇಸ್ 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 ಮಾಹೌಲ್ ಮೇ ಮೈ ಔರ್ ಜಿಂದಾ ಜ್ಯಾದಾ ಜೀನಾ ನಹೀಂ ಚಾಹತಾ. ದ ಇಶ್ಯೂ ಇಸ್ ದಟ್ ಕಲ್ ಮೈ ಯಹಾಂ ಲಾಸ್ಟ್ ಮೂಮೆಂಟ್ ಮೇ ಹೌಸ್ ಅಡ್ಜರ್ನ್ ಹೋನೆ ಸೇ ಪಹಲೇ ಮೈ ಯಹಾಂ ನಹೀಂ ಥಾ. ಉಸ್ ವಕ್ತ ಏಕ್ ಮಾನ್ಯ ಸದಸ್ಯ ನೇ ಘನಶ್ಯಾಮ್ ತಿವಾರಿ ಜಿ ತಿವಾರಿ ನೇ ಯಹಾಂ ಪರ್ ಇಸ್ ಸದನ್ ಮೇ ಏಕ ಸಮಸ್ಯಾ ಉನ್ಹೋನೆ ಉಠಾಯಿ. ಶಾಯದ್ ಉನ್ಕೆ ಮನ್ ಮೇ ಕ್ಯಾ ಥಾ ಮುಜೆ ಮಾಲೂಮ್ ನಹೀಂ. ತೋ ಯೆ ಪಾಲಿಟಿಕ್ಸ್ ಮೇ ಯೆ ಪಹಲಾ ಜನರೇಷನ್ ಹೈ ಮೇರಾ ಮೇರಾ ಮೈ ಖುದಿ ಅಕೇಲಾ ಹಿ ಪಾಲಿಟಿಕ್ಸ್ ಮೇ ಹೂ. ಇಸ್ಕೆ ಪೀಚೆ ಮೇರೆ ಬಾಪ್ ನಹೀಂ ಥೆ ಔರ್ ಮೇರಿ ಮಾ ನಹೀಂ ಥಿ ಕೋಯಿ ವೋ ತೋ ಸಬ್ ಮರ್ ಗಯೆ ಥೆ ಮೇರೆ ಪಿತಾಜಿ ಏಕ್ ಹಿ ಬಚೆ ಥೆ. ತೋ ಲ್ಯಾಂಡ್ ಯುವರ್ ಯೆಸ್ ಟು ದಿ ಆನರೇಬಲ್ ಲೀಡರ್ ಆಫ್ ದಿ ಅಪೋಸಿಷನ್ ಅಂಡ್ ಐ ವಿಲ್ ನಾಟ್ ಬಿ ಐದರ್ ಸೈಡ್. ಉನ್ಹೋನೆ ಮೇರೆ ಪಿತಾಜಿ ನೇ ಮುಜೆ ಪಾಲಾ ಪೋಸಾ ಔರ್ ಮೈ ಲೀಡರ್ ಆಫ್ ದಿ ಹೌಸ್ ಪ್ಲೀಸ್
keep them under control. अब तक यहाँ तक जो पहुँचने का अब जो हुआ है उनके आशीर्वाद से ही हुआ है. वो एट द एज ऑफ 85 गुजर गए. सर मैं चाहता हूँ 95 से भी आगे भी जाएं आप, तो गलत नहीं निकला. मैं लोगों इस माहौल में मैं और जिंदा ज़्यादा जीना नहीं चाहता. इस माहौल में मैं और ज़्यादा दिन जीना. देखिए मैं मुझे बुरा लगा कि तिवाड़ी जी ने ये कहा खड़गे जी का नाम मल्लिकार्जुन है. क्या है? और मल्लिकार्जुन ये शिव का नाम है. 12 ज्योतिर्लिंगों में से मैं हूँ एक हूँ. बोलना क्या हूँ मैं एक. तो मेरा नाम मेरे बाप ने सोच समझ के ही रखा है कि 12 ज्योतिर्लिंगों में एक मेरे बेटे का नाम रहने. लेकिन मैं एक ही मेरे फैमिली में पॉलिटिक्स में आया, स्टूडेंट मूवमेंट में आया और लेबर मूवमेंट में आया. फिर कांग्रेस का सदस्य बन के मैं ब्लॉक प्रेसिडेंट एट द एज ऑफ 25 बना. तो मैं चाहता हूँ इनको क्या दिक्कत है कि मेरे बारे में उन्होंने कहा उनका नाम है मल्लिकार्जुन और शिवा का नाम है. ये इनकी खानदानी पूरा पॉलिटिक्स में है और ये खानदानी ये इन्हें परंपरा क्या बोलते फैमिली परिवारवाद ये ऐसा उन्होंने टीका की. अगर मैं निकालूंगा कितने यहाँ परिवारवाद बैठे हैं पूरे के नाम निकालूंगा. मेरे आंखों के सामने है, मेरे बाजू में है, मेरे पीछे है, सब जगह है. एक बार क्या वो एक्सपेंड करना चाहिए. मैं आपसे विनती करता हूँ माननीय सदस्यगण सदन का हर सदस्य सम्मानित है और माननीय खड़गे जी का जीवन करीब 6 दशक तक सार्वजनिक जीवन का है. ये मैं सदन में कई बार कह चुका हूँ और इधर भी बहुत सम्मानित सदस्य है. ಪೊಲೀಸ್ ಶ್ರೀಗಳು ಕೂಡ ನಮ್ಮ ಮಾತಿನೊಂದಿಗೆ ಮಾತಾಡಿದ್ದಾರೆ. ಅವರು ಮತ್ತಷ್ಟು ಇನ್ನು ಜನಸಂಕಟ ಆಮೇಲೆ ಸ್ತ್ರೀಯರ ಸಂಕಟ ಹೀಗೆ ಹಲವಾರು ಸಂಕಟಗಳು ಇನ್ನೂ ಮುಂದೆ ನಮ್ಗೆ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳ್ತಾರೆ. ಆ ಒಂದು ಪೊಲೀಸ್ ಶ್ರೀಗಳ ಭವಿಷ್ಯದ ವಾಣಿಯ ಒಂದು ವಿಡಿಯೋ ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಕೋಣೆ ಮಾಡ ಸಾವು ಬಂದರು, ಅವರ ಶಿಷ್ಯರಾಗಿ ಬಂದರು, ನಾವನ್ನ ಸಮಾಜ ಪ್ರಚಾರ ನೀವು ಕೊಟ್ಟರೆ ಬಂದರು ವಿಚಾರ ಯಾಕೆ ಬಂದ್ರು ಏನ್ ಬಂದ್ರು ಏನು ವಿಚಾರ. ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ, ಅದು ಕಡೆಗೆ ಬರ್ಬೇಕದು. ಅಣುಕರು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ. ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿ, ಅದು ಬರತ್ತಿ ಸತ್ಯವಾಗಿಂತ ಸತ್ಯ ಮುಟ್ಟತಿ. ಹಂಗೆ ಎಲ್ಲಿವರೆಗೆ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವ್ದು ಇನ್ನೊಂದು ಇನ್ನೊಂದು ಹೇಳ್ತಾ ಇರ್ತಾರೋ ಈ ಬುದ್ಧಿವಂತರು ಮಾಡಿದಾರ ಪಾಪ ಆಡದಾರ ಭಯ ಬಿಡೋ ನೀನ್ ಯಾಕೆ ಮಾತಾಡ್ತೀಯ ನಿನಗೆ ಬರುತ್ತೆ ಅಂತಾರೆ. ಹಂಗಲ್ಲದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು. ಅವ್ರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಬರ್ಸಕ್ಕೆ ಅದೇನು ಮಾಡಿದವ್ರ ಪಾಪ ಆಡದಾರ ಬಾಯಾಗಲ್ಲ, ಮಾಡದ ಅವರ ಪಾಪ ಆಡದಾರ ಬಾಯಿಲಿ. ನಾನು ತಪ್ಪು ಮಾಡಿ ನೀವು ಹೇಳೋ ತಪ್ಪೇನಾಗಲ್ಲ, ನಾನು ತಪ್ಪು ಮಾಡಿದ ಹೇಳ್ತಿರಲ್ಲ ಅದು ಅಪಪ್ರಚಾರ, ಅದಕ್ಕೆ ಪಾಪ. ಇದು ತಲೆ ತಲಾಂತರದಿಂದ ಬಂತಿದ್ದು ಮಾಡಿದಾರ ಪಾಪ ಆಡ್ಬಿಡೋ ಮರ ಯಾಕೆ ಮಾತಾಡ್ತೀಯ ಅವ್ ಪಾಪ ದಿನ. ಹಂಗ ಇಲ್ಲೇ ಇಲ್ಲ, ಮಾಡದ ಅವರ ಪಾಪ ಆಡದಾರ ಬಾಯಿ. ನೀವೇನೋ ತಪ್ಪು ಮಾಡದೆ ಅಪಪ್ರಚಾರ ಮಾಡಿದ್ರೆ
ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.